फ्रेंड्स वेलकम बैक टू माय चैनल विजयनगर श्रीकृष्णदेवराय विश्वविद्यालय इवर 2024 25 शैक्षणिक साल के अतिथि उपन्यासक हे अर्जी आह्वान स्नितर बनी नोटिफिकेशन संबंध संपूर्ण महितोण नहीं इनू नम चल सब्सक्रेबा चानल सब्सक्रेबी आगे वीडियो लाइकन को फ्रेंड्स नहीं नोड़ीर श्रीकृष्णदेवराय विश्वविद्यालय विजयनगर बल्लारी मुख्य आवरण आगू विश्वविद्यालय अधीन के स्नातकोत्तर केंद्र नंदीहळ्ळ संडूर तालूकल बरते यलबुर्गा विविध स्नातक विभाग अगत्यरत बोधना कार्य निर्वहणेगागि यूजीसी नियमानुसार पूर्णकालिक अथवा अरेकालिक अतिथि उपन्यासकरु जोतेगे ग्रंथालय विभागगळल्लि कालिरतक्कंतह सहायक ग्रंथपालकरु हागू क्रीडा मत्तु दैहिक शिक्षण विभागदल्लि सहायक क्रीडा निर्देशकर हुद्देगळु हागे CAMARF नल्लि अतिथि उपन्यासकरु अथवा तांत्रिक सहायकर हुद्देगळिगे विषयगळ बोधना कार्यक्के अनुगुणवागि अर्ह अभ्यर्थिगळिंद अर्जिगळन्नु आह्वान माडिदेवे अंत हेळ्तारे ಇದು 2024 25 ಸಾಲಿಗೆ ಬನ್ನಿ ಯಾವೆಲ್ಲ ಕೋರ್ಸ್ ಗಳಲ್ಲಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋಣ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸ್ನಾತಕೋತ್ತರ ವಿಭಾಗಗಳಿದೆ ಫಸ್ಟ್ ಕಾಲಮ್ ಅಲ್ಲಿ ಎರಡನೇ ಕಾಲಮ್ ಅಲ್ಲಿ ಪೂರ್ಣಕಾಲಿಕ ಅಥವಾ ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆ ಎಷ್ಟಿದೆ ಅಂತ ಅದನ್ನ ಹೇಳ್ತಾ ಹೋಗ್ತಾರೆ 26 ಡಿಪಾರ್ಟ್ಮೆಂಟ್ ಗಳಲ್ಲಿ ಖಾಲಿ ಇರತಕ್ಕಂತ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕಾಲ್ ಮಾಡಿರುವಂತದ್ದು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪೂರ್ಣಕಾಲಿಕ ಇದೆ ಕನ್ನಡ ಅಧ್ಯಯನ ವಿಭಾಗ 6+1 ಯುಜಿ ಗೊಂದಿದೆ ಅಂತ ಅನ್ಸುತ್ತೆ ಪೂರ್ಣಕಾಲಿಕ ಪ್ರದರ್ಶನ ನಾಟಕ ಅಧ್ಯಯನ ವಿಭಾಗ 4 ಇದೆ ಹಾಗೆ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗ 1 ಯುಜಿ ಇದೆ ಮತ್ತೆ ಇನ್ನೊಂದು ಅರೆಕಾಲಿಕ ಒಂದಿದೆ ಪೂರ್ಣ ಮತ್ತು ಅರೆಕಾಲಿಕ ಹಾಗೆ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ ಬಂದಿದೆ ಆದರೆ 3+1 ಅಂತ ಹೇಳ್ತಾರೆ ಹಾಗೆ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ 1+1 ಅಂತ ಹೇಳ್ತಾರೆ ಹಾಗೆ ಒಂದು ಅರೆಕಾಲಿಕ ಹುದ್ದೆ ಇದೆ ಅಂತ ಹೇಳ್ತಾರೆ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ ಬಂದಿದೆ ಆದರೆ 1 ಯುಜಿನಲ್ಲಿ ಪೂರ್ಣಕಾಲಿಕ ಇರುವಂತದ್ದು ಸಮಾಜ ಕಾರ್ಯ 5 ಪೂರ್ಣಕಾಲಿಕ ಹುದ್ದೆಗಳು ಇದ್ದಾವೆ ಸಮೂಹ ಮಾಧ್ಯಮ ಮತ್ತು ಪತ್ರಿಕೋದ್ಯಮ ಅಧ್ಯಯನ ವಿಭಾಗಕ್ಕೆ ಬಂದಿದೆ ಆದರೆ 2 ಪೂರ್ಣಕಾಲಿಕ ಹುದ್ದೆ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ 1 ಪೂರ್ಣಕಾಲಿಕ 1 ಅರೆಕಾಲಿಕ ಇರುವಂತದ್ದು ಮಹಿಳಾ ಅಧ್ಯಯನ ವಿಭಾಗದಲ್ಲಿ 2 ಪೂರ್ಣಕಾಲಿಕ ರಸಾಯನಶಾಸ್ತ್ರ ಅಧ್ಯಯನ ವಿಭಾಗ 6 ಔದ್ಯೋಗಿಕ ರಸಾಯನಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ 6 ಇದೆ ಭೌತಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ 2 ಪೂರ್ಣಕಾಲಿಕ ಹಾಗೆ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗಕ್ಕೆ ಬಂದಿದೆ ಆದರೆ 1 ಪೂರ್ಣಕಾಲಿಕ ಗಣಕ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ MSc ಗೆ 3 ಮತ್ತೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ 3 ಇರುವಂತದ್ದು ಹಾಗೆ ಅರೆಕಾಲಿಕ ಕೂಡ 2ರಲ್ಲೂ ಒಂದೊಂದು ಪೋಸ್ಟ್ ಇದೆ ಅಂತ ಹೇಳ್ತಾರೆ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ 1 ಜೈವಿಕ ತಂತ್ರಜ್ಞಾನ ಅಧ್ಯಯನ ವಿಭಾಗದಲ್ಲಿ 3 ಪೂರ್ಣಕಾಲಿಕ ಇದೆ ಅಂತ ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗ ಮೈಕ್ರೋಬಯಾಲಜಿ 3 ಪೂರ್ಣಕಾಲಿಕ ಖನಿಜ ಸಂಸ್ಕರಣ ಅಧ್ಯಯನ ವಿಭಾಗ 3 ಪೂರ್ಣಕಾಲಿಕ 3 ಅರೆಕಾಲಿಕ ಇದೆ ಅಂತ ಕಾನೂನು ಅಧ್ಯಯನ ವಿಭಾಗ 2 ಪೂರ್ಣಕಾಲಿಕ ಅನ್ವಯಿಕ ಭೂವಿಜ್ಞಾನ ಅಧ್ಯಯನ ವಿಭಾಗ 2 ಪೂರ್ಣಕಾಲಿಕ ಮತ್ತು 1 ಅರೆಕಾಲಿಕ ಅಂತ ಹೇಳ್ತಾರೆ ದೈಹಿಕ ಶಿಕ್ಷಣ ಕ್ರೀಡಾ ವಿಜ್ಞಾನ ಮತ್ತು ಯೋಗ ಅಧ್ಯಯನ ವಿಭಾಗದಲ್ಲಿ 3 ಪೂರ್ಣಕಾಲಿಕ ಸಹಾಯಕ ಗ್ರಂಥಪಾಲಕರು 5 ಪೂರ್ಣಕಾಲಿಕ ಇರುವಂತದ್ದು ಸಹಾಯಕ ಕ್ರೀಡಾ ನಿರ್ದೇಶಕರು 1 ಹುದ್ದೆ ಇರುವಂತದ್ದು CAMARF ಅತಿಥಿ ಉಪನ್ಯಾಸಕರು ತಾಂತ್ರಿಕ ಸಹಾಯಕರು 1 ಹುದ್ದೆ ಇರುವಂತದ್ದು ಒಟ್ಟು 75 ಪೂರ್ಣಕಾಲಿಕ 9 ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕಾಲ್ ಮಾಡಿರುವಂತದ್ದು ಕೆಲವೊಂದಷ್ಟು ಸೂಚನೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡಿ ಅದನ್ನು ಈ ಹುದ್ದೆಗಳು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತೆ ಇದು ಕೇವಲ 2024 25 ಶೈಕ್ಷಣಿಕ ಸಾಲಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಹೇಳ್ತಾರೆ ಇದು ಯಾವುದೇ ಮಂಜೂರಾದ ಹುದ್ದೆಗಳಿಗೆ ವಿರುದ್ಧವಾಗಿ ಇರಲ್ಲ ಅಂತ ಹೇಳ್ತಾರೆ ಆಯ್ಕೆಯಾದ ಅಭ್ಯರ್ಥಿಗಳು ವಿಶ್ವವಿದ್ಯಾನಿಲಯದ ಅಧೀನಕ್ಕೊಳಪಟ್ಟಿರುವ ಯಾವುದೇ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಲು ಸಿದ್ಧವಿರಬೇಕು ನಿಗದಿತ ಅರ್ಜಿ ನಮೂನೆ ಮತ್ತು ವಿವಿಧ ವಿಭಾಗಗಳ ವಿವರ ನಿಮಗೇನಾದರೂ ಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೋಡಿ ಕಾಣ್ತಿದೆಯಲ್ಲ www.vskub.ac.in ನಲ್ಲಿ ನೀವು ಹೋಗಿ ನೋಡಬಹುದಾಗಿದೆ ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿಂದ ಕೂಡ ಹೋಗ್ಬೋದು ಈ ಭರ್ತಿ ಮಾಡಿದಂಥ ಅರ್ಜಿಗಳನ್ನು ನಿಗದಿತ ಶುಲ್ಕವನ್ನು ನೀವು ಸಂದಾಯ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಶೈಕ್ಷಣಿಕ ಅರ್ಹತೆ ಅನುಭವದ ವಿವರ ಜಾತಿ ವರ್ಗ ಪ್ರಮಾಣಪತ್ರಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿದ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಇದಕ್ಕೆ DDಯನ್ನು ಕೂಡ ಕಟ್ಟಬೇಕು ಅಂತ ಹೇಳ್ತಾರೆ ಇಲ್ಲಿ DD ಕಟ್ಟೋದಕ್ಕೆ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ DDಯನ್ನು ಹಣಕಾಸು ಅಧಿಕಾರಿಗಳು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯ ಬಳ್ಳಾರಿ ಇವರ ಹೆಸರಿನಲ್ಲಿ ಪಡೆದು ನೀವು ಲಗತ್ತಿಸಬೇಕು ಅಂತ ಹೇಳ್ತಾರೆ ಸಂದರ್ಶನದ ದಿನಾಂಕ ಮತ್ತು ಸಮಯಗಳನ್ನು ಮತ್ತು ಇತ್ಯಾದಿ ಸಂಬಂಧಿಸಿದಂಥ ಇತರ ಮಾಹಿತಿಗಳನ್ನು
ವಿಶ್ವವಿದ್ಯಾನಿಲಯದ ಜಾಲತಾಣದಲ್ಲಿ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಆಗಿಂದಾಗೆ ಯೂನಿವರ್ಸಿಟಿ ವೆಬ್ಸೈಟ್ ಅನ್ನು ನೋಡ್ತಾ ಇರಿ, ನನಗೂ ಗೊತ್ತಾದರೆ ನಾನು ಅದನ್ನು ತಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ. ಅರ್ಜಿ ಶುಲ್ಕ ಅಂತ ಕೇಳಿದ್ದೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಸೊ ನೀವು ಈ ಒಂದು ಅರ್ಜಿಯನ್ನು 5/11/2024 ಒಳಗೆ ವಿಶ್ವವಿದ್ಯಾನಿಲಯದ ಮುಖ್ಯ ಆವರಣ ಬಳ್ಳಾರಿಯಲ್ಲಿ ವಿಭಾಗದ ಮುಖ್ಯಸ್ಥರ ಕಚೇರಿಗೆ ಖುದ್ದಾಗಿ ಅಥವಾ ರಿಜಿಸ್ಟರ್ ಅಂಚೆ ಮುಖಾಂತರ ಸಲ್ಲಿಸಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದಲ್ಲಿ ಕಾಲಿರತಕ್ಕಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ. ವಿಡಿಯೋ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.